ಸೂರ್ಯ ಸೂರ್ಯ ಬಾರೆಯ ಬಾಚೇತನ್ ಅಂಟಿಂಟಿಯಾ ತಡ ಅಂಕಲ್ ನೋಡಿ ಅಪಾಯವಾಗಿದ್ದನ್ನೆಲ್ಲ ಕುಡಿದು ಆರೋಗ್ಯ ಹಾಳು ಮಾಡ್ಕೋತೀರಿ. ಆರೋಗ್ಯವಾಗಿರ್ತೀರಿ ಅಂಟಿಲ್ಲ ಅಂದ್ರೆ ಬೇಡ ಅಂತೀರಿ. ಫಿಟ್ ಆಗಿರ್ಬೇಕಾದ ಟೈಮು ಫಿಟ್ಟಲ್ಲಿ ಬಿದ್ದು ಹಾಳಾಗ್ತೀರಿ. ಅಯ್ಯೋ ಕರ್ಮನೆ ಯಾಕಂತಲ್ಲಿ ಎದ್ವತ್ತದ್ವ ಹೋಯ್ತೀರಿ. ಇನ್ನೇನು ಮತ್ತೆ ಇನ್ನೇನು ಆ ನನ್ನ ಸೊಸೆ ಮುಂದೆನೇ ಕುಡಿದು ಗಲಾಟೆ ಮಾಡ್ಕೊಂಡು ಹಾರಾಡ್ತಿರಲ್ಲ, ಎಷ್ಟು ಧೈರ್ಯನೋ ನಿಮಗೆ. ಏಯ್ ಅವತ್ತಿನ್ನೂ ಬೈನೊಂಡಿದ್ದೆ ಅಷ್ಟಲ್ಲಿ ನೀವು ನೀವೇ ಮಾತಾಡ್ಕೊಳ್ಳಿ ಅಪ್ಪ ಮಗ ಅಂದ್ಬಿಟ್ಟು ಹುಟ್ಟೋದಿಲ್ಲ ಇಡಿಯರ್ ತಂದು. ಅಂಕಲ್ ಏನೋ ತಪ್ಪಾಯ್ತು ಅಂಕಲ್, ದಯವಿಟ್ಟು ಕ್ಷಮಿಸ್ಬಿಡಿ ಅಂಕಲ್. ಆಯ್ತಾಯ್ತು. ಕಾರ್ ಏನೋ ಸೀಸ್ ಆಯ್ತಂತೆ? ಹಾಂ ಅಂಕಲ್, ಲೋನ್ ಕಟ್ಟಿರಲಿಲ್ಲ ಅದರಿಂದ ಅನ್ನ ತಿಂತಿದ್ದೆ. ಕಾರ್ನ ಕಾರ್ ಥರ ನೋಡ್ಕೊಡ್ದೆ, ತೇರ್ ಥರ ನೋಡ್ಕೋಬೇಕಾಗಿತ್ತು ಕಣ ಅವಿವೇಕಿ. ಯಾವ ಬಂದ್ಯ? ಈಗ ಬಂದೆ ಮಗ. ಏನು ಬರಕ್ಕೆ ಹೇಳಿದ್ರ? ಏಯ್ ನಿನ್ನ ಕಾರ್ ಸೀಸ್ ಆಗಿದೆ ಅಂದಿಲ್ಲ, ನಿಮ್ಮಪ್ಪನಿಗೆ ಬೇರೆ ಹುಷಾರಿಲ್ಲ ಅಂದೆ. ನಾನು ಒಂದು ಸ್ವಲ್ಪ ದಿನ ಊರ್ ಕಡೆ ಹೋಗ್ಬಿಟ್ಟು ಬರ್ಬೇಕಂತೆ, ಅಲ್ಲಿ ತನಕ ನನ್ನ ಕಾರ್ ನೀನೇ ಇಟ್ಕೊಂಡಿರು. ಓಕೆನಾ? ನೀನೇ ದುಡಿಯೋ ಗುರು, ನಾನು ಒಂದು ರೂಪಾಯಿ ಕೊಡ್ಬಿಡ. ಅದ್ರಲ್ಲಿ ಏನೇನು ಬರುತ್ತೋ ಅದನ್ನೆಲ್ಲ ಊರು ಕಳಿಸು, ಅವರು ಮಾತ್ರ ಔಷಧಿ ಏನು ಬೇಕೋ ತಗೋತಾರೆ. ಓಕೆನಾ? ನಾನೇನೋ ವ್ಯವಸ್ಥೆ ಮಾಡ್ತೀನಿ ಸೂರ್ಯ. ಫಸ್ಟ್ ಟೈಮ್ ಅದ್ಗೇನೋ ಊರಿಗೆ ಕರ್ಕೊಂಡು ಹೋಗ್ತಾ ಇದೀಯ, ಜಾಲಿಯ ಕಾರಲ್ಲಿ ಕರ್ಕೊಂಡೋಗು. ನಿಮ್ಮ ಅದ್ಗೆ ನೀಲಾ ಪ್ಯಾಲೇಸಲ್ಲಿ ಹುಟ್ಟಿ ಮೈಸೂರು ಪ್ಯಾಲೇಸಲ್ಲಿ ನಾಮಕರಣ ಆಗಿ ಬೆಂಗಳೂರು ಪ್ಯಾಲೇಸಲ್ಲಿ ಬೆಳೆದಳು ಅನ್ಕೊಂಡ್ಯಾ, ಅವಳಿಗೆ ಆ ಕಾರ್ ಶೋಕಿನ ಸೂರ್ಯ ಸುಮ್ಮನೆ ತಮಾಷೆ ಹೇಳಿದ್ದು ಅಷ್ಟೇ. ಲೈ ಮಗ, ನನ್ನ ಸಂತೋಷಕ್ಕಿಂತ ನಿನ್ನ ಸಮಸ್ಯೆ ದೂರ ಆಗೋದೇ ನನ್ನ ಮುಖ್ಯ ಕಣ. ಲೈ ಊರು ಕಾರ್ ತಗೊಂಡೋದ್ರೆ ಅಲ್ಲಿ ಸುಮ್ಮನೆ ನಿಂತಿರತ್ತೋ, ಇಲ್ಲಿದ್ರೆ ನೀನಾದ್ರೂ ಸಂಪಾದನೆ ಮಾಡ್ಬೋದಲ್ಲ. ಸುಮ್ಮನೆ ಒಂದು ಮಾತಾಡಬಾರ್ದು ನೀನು. ಲೈ ಮಗ, ನಿನ್ನ ಮಗ ಮಗ ಅಂತ ಕರೆಯೋರು 100 ಜನ ಇರ್ಬೋದು, ಆದ್ರೆ ನೀನು ಅಪ್ಪ ಅಂತ ಕರೆಯೋದು ಅವರೊಬ್ಬರನ್ನೇ ಅಲ್ವೇನ? ನಮ್ಮಪ್ಪನಿಗೋಸ್ಕರ ನಾನು ಪ್ರಾಣ ಬೇಕಾದ್ರೂ ಕೊಡ್ತೀನಿ, ನಿಮ್ಮಪ್ಪನಿಗೋಸ್ಕರ ಒಂದು ಕಾರ್ ಕೊಡೋಕ್ಕಾಗಲ್ವೇನ? ಫ್ರೆಂಡ್ಸ್ ಅಂತ ಯಾರ್ದೋ ಇದ್ದೀವಿ ನಾವು, ಎಲ್ಲ ಕರ್ಸ್ಕೊಬೇಡ ಮಗ, ಏನಾಗಲ್ಲ. ಸರಿ ಮಗ. ಮಾವ ಹಾನ್ ಕಾಯಿಸಿದ್ದೀನಿ, ಡಿಕಾಕ್ಷನು ರೆಡಿ ಮಾಡಿದ್ದೀನಿ, ಆಮೇಲೆ ಒಂದೇ ಸಲ ಕಾಫಿ ಮಾಡ್ಕೊಂಡು ಫ್ಲಾಸ್ಕ್ ಹಾಕೊಳ್ಳಿ. ಪದೇ ಪದೇ ಮಾಡ್ಕೊಳ್ಳೋ ತೊಂದರೆ ಎಲ್ಲ ತೊಗೊಳಕ್ ಹೋಗ್ಬೇಡಿ. ಆಮೇಲೆ ಬೇಗ ಎದ್ದೊಳ್ಬೇಕು, ವಾಕ್ ಮಾಡಬೇಕು ಆ ಥರ ಏನೂ ಇಲ್ಲ, ತೊಂದರೆ ತೊಗೋಬೇಡಿ, ಆರಾಮಾಗಿ ನಿಧಾನಕ್ಕೆ ಎದ್ದೇಳಿ. ಹಾಂ, ಪೂಜೆ ಮಾಡಬೇಕು, ತಿಂಡಿ ಮಾಡಲ್ಲ, ತಿಂಡಿ ಮಾಡಾದ್ಮೇಲೆ ಪೂಜೆ ಮಾಡ್ತೀನಿ, ಇದೆಲ್ಲ ಏನೂ ಬೇಡ, ತಿಂಡಿ ಮಾಡಿ ಟೈಮ್ ಟೈಮ್ಗೆ ಆರಾಮಾಗಿ, ಆಮೇಲೆ ಪೂಜೆ ಮಾಡಿ. ಆಮೇಲೆ ನಿಮ್ಮ ಮಾತ್ರೆಗಳೆಲ್ಲ ಮಂಚದ ಪಕ್ಕದಲ್ಲಿರೋ ಟೇಬಲ್ ಮೇಲೆ ಇಟ್ಟಿದ್ದೀನಿ, ತೊಗೊಳ್ಳಿ. ಜಗ ತಗೋನಿಗೆ ಮಗ ತಗೋದನ್ನ ಹೇಳ್ಕೊಡ್ತಾ ಇದೀಯ ತಾಯಿ? ನಮ್ಮಪ್ಪ ಇದ್ದಿದ್ರೆ ನಾನು ಅವ್ರನ್ನ ಹೀಗೆ ತಾನೇ ನೋಡ್ಕೋತಿದ್ದೆ ಮಾವ. ಅವನು ಅಪ್ಪ ಅಂತಾನೆ, ಇವನು ಅಪ್ಪ ಅಂತಾನೆ, ಈಗ ನೀನು ಅಪ್ಪ ಅಂತ ಇದೀಯ. ಒಟ್ಟಿನಲ್ಲಿ ಇವತ್ತು ಫಾದರ್ಸ್ ಡೇ ಆಗೋಯ್ತು ನಮ್ಮಲ್ಲಿ. ಆಸೆ ಆಸೆ ಆಸೆ.